ನೋಡಿ ಅದು ಹರಿ ಪ್ಲಸ್ ಅಮೇ ಪ್ಲಸ್ ಇಕೆ ಹರಿಯಮಿಕೆ ಹರಿ ಪ್ಲಸ್ ಹರಿ ಅನ್ನೋವಾಗ ಹಳೆಗನ್ನಡದ ರಕಾರ ಶಕಟ್ರೇಫ ಅಂತ ಕರಿತೀವಿ ನಾವು ಬಂಡಿ ಆಕಾರದ ರ ಅಂತ ಹರಿ ಪ್ಲಸ್ ಅಮೇ ಪ್ಲಸ್ ಇಕೆ ಹರಿಯಮಿಕೆ ಹಾಗೆ ಅಂತ ಹರಿಯಮಿಕೆ ಅಂದ್ರೆ ಅಜ್ಞಾನ ಇಗ್ನೋರೆನ್ಸ್ ಎನ್ನ ಹರಿಯಮಿಕೆಗೆ ಸೈರಿಸಿ ಎಂದು ನೀನ್ ಸಭೆಯೊಳ್ ಕಾಲಿಗೆ ಎರಗು 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 ಅಂತ ಹೇಳ್ತಾನೆ ಕಾಲಿಗೆ ಬೀಳು ಬೀಳು ಅಂತ ಹೇಳಿ ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾನೆ ಕೊಲ್ಲೆನು ಆಗ ನೀನು ಬಿದ್ರೆ ನಾನು ಕೊಲ್ಲೋದಿಲ್ಲ ಎಂದು ಎರ್ದೆ ತೆರವೇನಾಗ ಅವನು ಹೃದಯ ಭೇದಿಸುವ ರೀತಿಯಲ್ಲಿ ಹರಿಯ ನೆರನನ್ ಹರಿಯ ಮರ್ಮಸ್ಪರ್ಶಿಯ ಆಗುವ ಹಾಗೆ ಹರಿಗೆ ಮರ್ಮಸ್ಪರ್ಶಿಯ ಆಗುವ ಹಾಗೆ ಅಸುರಂ ನುಡಿದ ಅಂತೂ ನುಡಿದು ಅದು ಗದ್ಯ ಹಾಗೆ ನುಡಿದು ಕಾಯಿಪೀರೊಳ್ ಪಿಡುಗಿ ನಡ ನಡ ನಡುಗಿ ಹಾಗೆ ಹೇಳಿದ್ದಷ್ಟೇ ಅಲ್ಲ ಅವನಿಗೆ ಎಷ್ಟು ಕೋಪ ಬಂದ್ಬಿಟ್ಟಿದೆ ಅಂತಂದ್ರೆ ಕಾಯಿಪು ಅಂದ್ರೆ ಕೋಪ ಕಾಯಿಪೀರೊಳ್ ಕುದಿದು ಕೋಪದಲ್ಲಿ ಕಾಯಿಪೀರೊಳ್ ಪಿಡುಗಿ ನಡ ನಡ ನಡುಗಿ ಆ ಕೋಪ ತುಂಬಾ ಜಾಸ್ತಿಯಾಗಿ ಹೆಚ್ಚಾಗಿ ಕಾಯಿಪೀರೊಳ್ ಅಂತಂದ್ರೆ ಕೋಪದಲ್ಲಿ ಅಂತ ಅರ್ಥ ಕಾಯಿಪೀರೊಳ್ ಕೋಪದಲ್ಲಿ ನಡ ನಡ ನಡುಗಿ ಅವನ್ ಅವನ ಮೇಲೆ ಕಂಟ್ರೋಲ್ ಆಗ್ಬಿಟ್ಟಿದೆ ಅವನಿಗೆ ನಡುಗ್ತಾ ಇದ್ದಾನ ಅವನು ಶಿಶುಪಾಲನ ಶರೀರ ಅದನ್ನ ನಡುಗ್ತಾ ಇದೆ ಸಿಟ್ಟು ತುಂಬಾ ಜಾಸ್ತಿ ಆದಾಗ ಕೆಲವರು ನಡುಗ್ತಾರೆ ಟ್ರಮ್ಲಿಂಗ್ ಶೇಕಿಂಗ್ ಬಂದಿರ್ತೀನಿ ನಡೆದು ಅವನಿಗೂ ಹಾಗಾಗ್ಬಿಟ್ಟಿದೆ ಶ್ರೀಕೃಷ್ಣನ ಎಷ್ಟು ಸಿಟ್ಟು ಬಂದ್ಬಿಟ್ಟಿದ್ಯಪ್ಪ ಅಂದ್ರೆ ಅಷ್ಟು ಸೆಂಡ್ ಅವನ ತಡ್ಕೊಳಕ್ಕೆ ಆಗ್ತಿಲ್ಲ ಅವನು ನಡ ನಡ ನಡುಗಿ ಇಲ್ಲಿ ಪಿಡುಗಿ 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 ಏನು ಪಿಡುಗಿ ಪಿಡುಗಿ ಎಲ್ಲಿ ಬಂತಿದ್ದು ಕಾಯಿ ಪೀರೋಳ್ ಪಿಡುಗಿ ಕಾಯಿ ಕೋಪದಲ್ಲಿ ತುಂಬಾ ಅಧಿಕವಾಗಿ ಅಂತ ಅರ್ಥ ಕೋಪದಲ್ಲಿ ತುಂಬಿ ಹೋಗಿ ಅಧಿಕವಾಗಿ ಕೋಪದಲ್ಲಿ ಮುಡಿಗಿ ಹೋಗಿ ನಡ ನಡ ನಡುಗಿ ಹೊಳೆದು ಉಳುಕುವ ಕುಡು ದಾಡೆಯ ಹೊಳಪು ನೊಸಲ್ಗೆ ಅಡರ್ದು ಹೊಡರುವ ಪುರ್ವು ಎಸವಿನಂ ಔವಳಿಸುವ ಮುಡಿಸಿನ ದೊಳ್ಳುರಿಗಳನ್ನು ಉಗುಳುವವೋಲ್ ಉಗುಳ್ದನ್ ಅಸುರನ್ ಉರಿವ ಪಳಿಗಣ ಅವನ ಅವನ ದಾಡೆ ಬೇರೆ ಇತ್ತು ಅಂತ ಸರ್ ಇನ್ನೊಂದ್ಸರಿ ಪದವಿಭಾಗ ಹೇಳಿ ಸರ್ ಪದವಿಭಾಗ ಇನ್ನೊಂದ್ಸರಿ ಹೇಳ್ತೀನಿ ಹೇಳಿ ಅಂತು ನುಡಿದು ಕಾಯಿಪಿನೊಳ್ ಪಿಡುಗಿ ನಡ ನಡ ನಡುಗಿ ಹೊಳೆದು ಉಳುಕುವ ಹೊಳೆದು ಪ್ಲಸ್ ಉಳುಕುವ ಹೊಳೆದು ಉಳುಕುವ ಅಂತ ಆಗತ್ತೆ ಹೊಳೆದು ಉಳುಕುವ ಹೊಳೆದು ಪ್ರಕಾಶಿಸುವ ಅಂತ ಅರ್ಥ ಹೊಳೆ ಅಂದ್ರೆ ಹೊಳೆ ಪಕಾರ ಹಕಾರ ಆಗಿದೆ ಹಳಗನ್ನಡದ ಪಕಾರ ಅಲ್ಲ ನಡುಗನ್ನಡದಲ್ಲಿ ಹಕಾರ ಆಗೋಯ್ತು ಈಗಲೂ ಹಕಾರವೇ ಆಗಿದೆ ಹೊಳೆದು ಉಳುಕುವ ಹೊಳೆದು ಉಕ್ಕುವ ಉಳುಕು ಅದು ಉಕ್ಕು ಅಂತ ಸಜಾತೀಯ ವಿಜಾತೀಯ ಸಂಯುಕ್ತ ಅಕ್ಷರ ಸಜಾತೀಯ ಅಂತ ಹೇಳ್ತೇವೆ ಅದಕ್ಕೆ ಲಕಾರಕ್ಕೆ ಕಕಾರ ಬಂದಿದೆ ಇವಾಗ ಕಕಾರಕ್ಕೆ ಕಕಾರ ಬರುತ್ತೆ ವಿಜಾತೀಯ ಹೋಗಿ ಸಜಾತೀಯ ಆಯ್ತು ಹೊಳೆದು ಉಳುಕುವ ಕುಡು ದಾಡೆಯ ಕುಡು ಅಂದ್ರೆ ಕೊಂಕಾಗಿರುವ ವಕ್ರವಾಗಿರುವ ಅಂತ ಅರ್ಥ ಕುಡುಗೋಲು ಅನ್ನೋ ಶಬ್ದ ನೀವು ಕೇಳಿದ್ದೀರಿ ಯಾಕದು ಅಂತಂದ್ರೆ ವಕ್ರವಾಗಿರುವ ಕೋಲು ಕುಡು ಕುಡು ಅಂತ ಕುಡು ಅಂದ್ರೆ ಕ್ರಿಯಾಪದ ಆದಾಗ ಕೊಡು ಅಂತ ಅರ್ಥ ಆಗುತ್ತೆ ಇಲ್ಲಿ ಅದು ಗುಣವಾಚಕ ಕುಡು ದಾಡ್ ಕುಡು ಕುಡು ದಾಡೆ ವಕ್ರವಾದಂತ ಹಲ್ಲು ದಂತ ವಕ್ರ ಅಂತ ಒಬ್ಬ ರಾಕ್ಷಸ ಇದ್ದ ಈ ಶಿಶುಪಾಲನಿಗೂ ನಮ್ಮಲ್ಲಿ ಸಾಮಾನ್ಯಕ್ಕೆ ರಾಕ್ಷಸರು ಅಂತಂದ್ರೆ ನಮ್ಮಲ್ಲಿ ಅವ್ರ ಬಗ್ಗೆ ವಿಪರೀತವಾದಂತ ಕಲ್ಪನೆ ಹೇಳಿದಾವೆ ರಾವಣನ ಹತ್ತು ತಲೆ ಅಥವಾ ಅವ್ರಿಗೆ ಕೋರೆ ಹಲ್ಲುಗಳಿರುತ್ತೆ ರಾಕ್ಷಸರಿಗೆ ಕೋರೆ ಹಲ್ಲು ಹಾಗೆ ಅಂತ ಹೇಳಿ ಕುಮಾರವ್ಯಾಸ ಘಟೋತ್ಕಚನ ಕಾಡು ಇರುಳ ಕಾಡಗವನ್ನ ವರ್ಣಿಸ್ತಾನೆ ರಾಕ್ಷಸರ ಸೈನ್ಯನೇ ಅವನು ಕಟ್ಕೊಂಬಂದ್ಬಿಡ್ತಾನಂತೆ ಯಾವಾಗ ಅಂತಂದ್ರೆ ಈ ಇದು ಅಭಿಮನ್ಯು ಇದಾದಾಗ ಅವನು ರಾಕ್ಷಸರ ಸೈನ್ಯವನ್ನು ಕಟ್ಕೊಂಬಂದ್ಬಿಡ್ತಾನೆ ಘಟೋತ್ಕಚ ಆ ರಾಕ್ಷಸರ ಸೈನ್ಯವನ್ನ ಹೇಗಿತ್ತು ಅಂತ ವರ್ಣಿಸ್ತಾನೆ ಹೇಗಿತ್ತು ಅಂತಂದ್ರೆ ಬಹಳ ನನಗೆ ನಾಲ್ಗೆ ತೋದಿಲಿದೆ ಅದು ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣವ ಬಿಗಿದಂತೆ ಅಂತ
ರಾಕ್ಷಸ ಎಲ್ಲ ಕಪ್ಪು ದೇಹ ಅವ್ರದ್ದು. ರಾಕ್ಷ ರಾತ್ರಿ ಹೊತ್ತಿದ್ದ ರಾತ್ರಿ ಯುದ್ಧ ಅದು. ಆ ರಾತ್ರಿ ಯುದ್ಧದಲ್ಲಿ ರಾಕ್ಷಸರು ದ್ರೋಣ ರಾತ್ರಿ ಕಾಳಗಾಯ ಏರ್ಪಡಿಸ್ತಾನ ಒಂದ್ ದಿವಸ. ಹಾಗೆ ರಾತ್ರಿ ಕಾಳಗವನ್ನು ಏರ್ಪಡಿಸಿದಾಗ ರಾತ್ರಿ ಹೊತ್ತು ನಿಂತು ಯುದ್ಧ ಮಾಡಕ್ ಸಾಮರ್ಥ್ಯ ಇರೋರು ಯಾರು ಅಂದ್ರೆ ರಾಕ್ಷಸರು ಮಾತ್ರ ಅಂತ ತಿಳ್ಕೊಂಡು ಪಾಂಡವರು ಆ ಭೀಮನ ಮಗ ಘಟೋತ್ಕಜನ ಹೇಳ್ತಾನೆ, ಘಟೋತ್ಕಜ ಸೈನ್ಯವನ್ನೆಲ್ಲ ಕರ್ಕೊಂಡ್ ಬರ್ತಾನೆ. ಆ ರಾಕ್ಷಸರ ಕತ್ಲೆಗೆ ಆ ರಾಕ್ಷಸರ ದೇಹ ಕಾಣ್ತಾ ಇಲ್ಲ, ಯಾಕೆ ಅಂದ್ರೆ ಅವರೆಲ್ಲ ಕಪ್ಪಗಿದ್ದಾರೆ, ಹಾ ಕತ್ಲೆ ಬೇರೆ. ಹಾಗಾಗಿ ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣವ ಕಟ್ಟಿದಂತೆ ಅಂತ. ಆ ರಾಕ್ಷಸರ ದಾಡೆ ಹಲ್ಲು ಕೋರೆ ಹಲ್ಲು ಎಲ್ಲ ಹೇಗಿತ್ತಪ್ಪ ಅಂದ್ರೆ ಒಂದೊಂದನ್ನು ಕೂಡ ಈ ತರ ಕೋರೆ ಹಲ್ಲು ಕಟ್ಟಿದ್ರೆ ಚಂದ್ರನ ತೋರಣ ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣ ಕಟ್ಟದಾಗಿತ್ತು ಅಂತ ಬಹಳ ಅದ್ಭುತವಾಗಿ ಕುಮಾರವ್ಯಾಸ ರೂಪಕವನ್ನು ರೂಪಕದಲ್ಲಿ ಹೇಳ್ತಾ ಮಾತನ್ನು. ಹಾಗೆ ಇಲ್ಲಿ ಕುಡುದಾಡೆ, ಕುಡುದಾಡೆ ಅಂದ್ರೆ ವಕ್ರವಾದ ಹಲ್ಲು, ಅವನು ವಕ್ರವಾದ ಹಲ್ಲು. ಕುಡು ದಾಡೆ, ದಾಡೆ ದವಡೆ, ವಕ್ರವಾದ ದವಡೆ, ಅದರ ಹೊಳಪು. ನಾನು ಹೇಳದಲ್ಲ ಅದು ಚಂದ್ರನ ತೋರಣವ ಬಿಗಿದಂತೆ ಅಂತ. ಹಾಗೆ ಹಲ್ಲು ಬೆಳ್ಳಗಿದೆ, ಅದು ಹೊಳಿತಾ ಇದೆ. ಕುಡು ದಾಡೆಯ ಹೊಳಪು, ವಕ್ರವಾಗಿರ್ತಕ್ಕಂಥ ದಂತದ ಹೊಳಪು. ನೊಸಲ್ಗೆ ಅಡರ್ದು ಆ ಹಣೆ ಮೇಲೆ ಬಿತ್ತಂತೆ. ಆ ಶಿಶುಪಾಲನ ಪ್ರಕಾಶಿಸ್ತಾ ಇರ್ತಕ್ಕಂಥ ಉಕ್ಕುವ ಆ ವಕ್ರವಾದಂತಹ ದವಡೆಯ ಹೊಳಪು ಪ್ರಕಾಶ ನೊಸಲ್ಗೆ ಅಡರ್ದು ಹಣೆ ಮೇಲೆ ಬಿದ್ದು ಹಣೆಗೆ ಏರಿ ಪೊಡರುವ ಪೂರ್ವೆಸೆಯ ಮೇಲೆ ಮಾಮ್. ಆ ಹಣೆ ಮೇಲೆ ಬಿದ್ದಾಗ ಅವನ ಹುಬ್ಬು ಅದು ಅದರ್ತಾ ಇದೆಯಂತ. ಪೊಡರುವ ಅಂದ್ರೆ ಅದರುತ್ತಿರುವ, ಅದುರು ಅದರ್ತಾ ಇರತಕ್ಕಂಥ ಪುರುವು. ಅವನ ಹುಬ್ಬು ಅದು ಅದರ್ತಾ ಇದೆ, ಕೋಪ ಬಂದಿದೆ, ಅವನ ಹುಬ್ಬು ಅದರ್ತಾ ಇದೆ, ತುಟಿಗಳು ನಡುಗ್ತಾ ಇದ್ದಾವೆ. ಪೂರ್ವ ಎಸವಿನಂ ಅವ್ವಳಿಸುವ ಮುಡಿಸಿನ ದಳ್ಳುರಿಗಳನ್ನು ಉಗುಳುವವೋಲ್ ಉಗುಳ್ದನ್ ಅಸುರನ್ ಉರಿವ ಪಳಿಗಳಂ. ಅವನು ಜೋರಾಗಿ ಕೃಷ್ಣನ ಮೇಲೆ ಪುಂಖಾನುಪುಂಖವಾಗಿ ಒಂದೇ ಸಮ ನಿಂದೆಯ ಮಳೆ ಕರಿತಾ ಇದ್ದಾನೆ. ನಿಂದೆಯ ಮಳೆ ಎಷ್ಟು ಅಂತ ಪಂಪನ ವರ್ಣಿಸಕ್ ಅದು ಅವನಿಗೆ ಟೈಮ್ ಇಲ್ಲ. ಅದನ್ನು ವರ್ಣಿಸೋದು ಕುಮಾರವ್ಯಾಸ ವರ್ಣಿಸ್ತಾನೆ, ಎಷ್ಟು ವರ್ಣಿಸ್ತಾನೆ, ಎಷ್ಟು ಬೈತಾನೆ ಅಂದ್ರೆ ಕುಮಾರವ್ಯಾಸ ದೊಡ್ಡ ಬೈಗಳ ಪಟ್ಟಿನೇ ಕೊಡ್ತಾನೆ. ಹಾಗೆ ಇಲ್ಲಿ ಅವ್ವಳಿಸುವ, ಅವ್ವಳಿಸುವ ಅಂದ್ರೆ ಮೇಲೆ ಮೇಲೆ ನುಗ್ಗು ಅಂತ ಅರ್ಥ, ಮೇಲೆ ನುಗ್ಗು ಮೇಲೆ ಬೀಳು ಅಂತ. ಅವ್ವಳಿಸುವ ಮುಡಿಸಿನ ದಳ್ಳುರಿಗಳ ಕೋಪದ ದಳ್ಳುರಿ, ದಳ್ಳುರಿ ಅಂದ್ರೆ ಕಾಡ್ಗಿಚ್ಚು ಅಂತ ಅರ್ಥ. ದಳ್ಳುರಿ ಮುಡಿಸಿನ ದಳ್ಳುರಿಗಳು, ದಟ್ಟವಾದ ಉರಿಗಳನ್ನ, ದಳ್ಳುರಿಗಳನ್ನ ಉಗುಳುವ ಹಾಗೆ ಅಸುರನ್ ಉರಿವ ಪಳಿಗಳ ಉರಿತಾ ಇರತಕ್ಕಂತ ನಿಂದೆಯ ಪಳಿ ಅಂದ್ರೆ ನಿಂದೆ ಅಂತ ಅರ್ಥ. ಅಂದ್ರೆ ನಿಂದೆ ಮಾತುಗಳು, ಎಂತೋ ನಿಂದೆ ಮಾತುಗಳು ಅಂದ್ರೆ ಒಂದೊಂದೂ ಕೂಡ ತೀಕ್ಷ್ಣವಾದ ಬಾಣದ ಹಾಗೆ ಕಠೋರವಾಗಿರ್ತಕ್ಕಂಥ ಕರ್ಣ ಕಠೋರವಾಗಿರ್ತಕ್ಕಂತ ನಿಂದೆಯ ಮಾತುಗಳು, ಕೃಷ್ಣನನ್ನು ನಿಂದಿಸ್ತಕ್ಕಂತ ನಾನಾ ತರದ ಬೈಗುಳುಗಳು. ಆ ಬೈಗುಳುಗಳನ್ನ ಕೋಪದಿಂದ ಆಡ್ತಾ ಇದ್ದಾನೆ, ಕಣ್ಣೆಲ್ಲ ಕೆಂಪಾಗಿದೆ, ಹುಬ್ಬೆಲ್ಲ ಅದರ್ತಾ ಇದೆ. ಹಾಗೆ ಆತ ಇರ್ತಕ್ಕಂಥವನು ಹಾಗೆ ಅವನು ಮಾಡ್ತಾ ಇದ್ದ. ಮುಡಿಸಿನ ದಳ್ಳುರಿಗಳನ್ನು ಉಗುಳುವವೋಲ್ ಕೋಪದ ದಟ್ಟವಾದಂತ ಉರಿಯನ್ನ ಬಾಯಿಂದ ಮುಕ್ಕಳಿಸುವ ಹಾಗೆ, ಬಾಯಿಂದ ಉರಿಯನ್ನೇ ಮುಕ್ಕಳಿಸ್ತಾ ಇದ್ದವನೋ ಏನೋ ಅನ್ನಾಗೆ, ದಟ್ಟವಾದ ಉರಿಯನ್ನ ಮುಕ್ಕಳಿಸ್ತಿದ್ದಾನೋ ಏನೋ ಅನ್ನೋ ಹಾಗೆ ಅವನು ಉರಿವ ಪಳಿಗಳ, ಅದನ್ನು ಕೇಳಿದ್ರೆ ಉರಿ ಬರಬೇಕು ಅಂತ ಶರೀರವೇ ಹತ್ಕೋಬೇಕು ಅಂತ ಉರಿಗಳನ್ನ ನಿಂದೆಯ ಮಾತುಗಳನ್ನ ಉಗುಳ್ದನ್ ಅವನು ಬಾಯಿಂದ ಉಗುಳ್ತಾ ಇದ್ದಾನೆ. ಆಡಿದ್ದಲ್ಲ ಅದು, ಉಗುಳಿದ್ದು ನಿಂದೆಯ ಮಾತುಗಳನ್ನು ಉಗುಳಿದ ಶಿಶುಪಾಲ ಯಾರ ಬಗ್ಗೆ ಅಂದ್ರೆ ಕೃಷ್ಣನ ಬಗ್ಗೆ. ಹಾಗೆ ಸಿಟ್ಟು ತುಂಬಾ ಜಾಸ್ತಿ ಬಂದಿದೆ, ಆ ಸಿಟ್ಟಿನಿಂದ ನಡುಗ್ತಾ ಇದ್ದಾನೆ. ಅದಕ್ಕೆ ಅತ್ಯಧಿಕವಾಗಿ ಕೋಪ ಅದನ್ನು ಮುಳುಗೋಗಿ ನಡುಗಿ ಹೊಳೆದು ಉಳುಕುವ ಹೊಳೆಯುತ್ತಾ ಪ್ರಕಾಶಿಸ್ತಾ ಇರತಕ್ಕಂಥ ಉಕ್ತಾ ಇರತಕ್ಕಂಥ ಕುಂಕಾದ ದವಡೆಯ ಹೊಳಪು ಪ್ರಕಾಶ ಅವನ ಹಣೆ ಮೇಲೆ ಬಿದ್ದು ಅಲ್ಲಿ ಅದರ್ತಾ ಇರತಕ್ಕಂಥ ಪುರುವು ಅದು ಶೋಭಿಸ್ತಾ ಇದೆ ಅವನಿಗೆ ಹಣೆಯಲ್ಲಿ. ಅವ್ವಳಿಸುವ ಮುಡಿಸಿನ ದಳ್ಳುರಿ ಮೇಲೆ ನಿಲುಗ್ತಾ ಇರತಕ್ಕಂಥ ಮೇಲೆ ಬೀಳ್ತಾ ಇರತಕ್ಕಂಥ ಕೋಪದ ದಳ್ಳುರಿಗಳನ್ನ ಅವನು ಬಾಯಿಂದ ಉಗುಳ್ತಾ ಇದ್ದಾನೋ ಏನೋ ಅನ್ನೋ ಹಾಗೆ ಒಂದೇ ಸಮ ನಿಂದೆಯ ಮಳೆಗರದ ಉರಿವ ಪಳಿಗಳನ್ನ ಕೃಷ್ಣನ ಮೇಲೆ ತೂರದ. ಬೇಕಾದಷ್ಟು ಬೈಗಳನ್ನ ಆಡದ ಅಂತ ಸರಿಯಾಗಿ ಅದನ್ನ ಸಂಕ್ಷಿಪ್ತ ಗದ್ದೆ ಹೇಳಬೇಕು ಅಂದ್ರೆ ಪುಂಖಾನುಪುಂಖವಾಗಿ ಬೈಗಳನ್ನ ಕೃಷ್ಣನ ಬಗ್ಗೆ ಅವನು ಬಾಯಿಂದ ಉಗುಳ್ದ ಅಂತ. ಆಗಳು ಸಭಾಸದರೆಲ್ಲ ಎವೆ ಮಿಡುಕದೆ ಪಂದೆಯಂ ಪಾವಡರ್ದವೋ ಉಸಿರದಿರೇ. ನೋಡಿ ಹೇಗಿದೆ ಸನ್ನಿವೇಶ, ಹೇಗಿದೆ ಅಂದ್ರೆ ನೂರಾರು ಜನ ಅಥವಾ ಸಾವಿರಾರು ಜನ ರಾಜರುಗಳಿದ್ದಾರೆ, ಎಲ್ಲ ವೀರರೇ. ಕೃಷ್ಣ ಒಬ್ಬ ದೊಡ್ಡ ಮನುಷ್ಯ ಆ ಕಾಲಕ್ಕೆ, ಇತಿಹಾಸ ಪುರುಷ. ಅಂಥವನನ್ನ ಈ ಶಿಶುಪಾಲ ಬಾಯಿಗೆ ಬಂದಾಗ ಬೈತಾ ಇದ್ರೆ
ಯಾರಿಗೂ ಕೂಡ ಅವನ್ನ ನಿನ್ ಬೈಗಳು ನಿಲ್ಸು ಅಂತ ಹೇಳೋ ಧೈರ್ಯ ಇಲ್ಲ. ಎಲ್ಲಾನು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಎಲ್ರಿಗೂ ಭಯ ಆವರಿಸ್ಬಿಟ್ಟಿದೆ. ಭಯ ಅನ್ನೋದು ಎಷ್ಟು ಮಟ್ಟಿಗಾಗಿದೆ ಅಂದ್ರೆ ಹೇಳಿರ್ತಾನೆ. ಆಗಲ್ಲಿ ಸಭಾಸದರೆಲ್ಲ ಆ ಸಭೆಯಲ್ಲಿ ಇದ್ದವರು ಎಲ್ಲರೂ ಕೂಡ ಎದೆ ಮಿಡುಕದೆ ಅಂದ್ರೆ ಕಣ್ಣು ರೆಪ್ಪೆ ಮಿಡುಕಿಸಿದ ಹಾಗೆ ಬಿಟ್ಕೊಂಡು ಬಿಟ್ಟ ಹಾಗೆ ಬಿಟ್ ಬಾಯಿ ಬಿಟ್ಟ ಹಾಗೆ ಆತರ ಎದೆ ಮಿಡುಕದೆ ಪಂದೆಯಂ ಪಾವಡರ್ದವೋಲ್. ಇದು ಒಂದು ಪ್ರಸಿದ್ಧವಾದಂತ ಒಂದು ಗಾದೆ. ಮೊದಲೇ ಹೇಳಿ ಆ ಹೇಳಿ ಕಾಲ್ಗೆ ಏನಾರು ಹಾವು ಸುತ್ಕೊಂಡ್ಬಿಡ್ತು ಅಂದ್ರೆ ಅವನ ಗತಿ ಇನ್ನು ಹೇಗಾಗ್ಬೋದು. ಪಂದೆಯಂ ಪಾವಡರ್ದವೋಲ್ ಅನ್ನೋದೊಂದು ಹಳೆ ಕನ್ನಡದ ಬಹಳ ಪ್ರಶ್ನೆ. ಹೇಡಿಯನ್ನ ಹಾವು ಹತ್ಕೊಂಡು ಹೇಡಿಯ ಮೈ ಮೇಲೆ ಹಾವು ಹತ್ಕೊಂಡಾಗೆ ಹಾಗೆ ಅಂತ. ಪಂದೆ ಅಂದ್ರೆ ಹೇಡಿ, ಪಾವು ಹಾವು. ಪಂದೆಯಂ ಪಾವಡರ್ದವೋಲ್ ಅದು ಆ ಕಾಲದಲ್ಲಿ ಜನರ ಬಳಕೆಯಲ್ಲಿ ಇದ್ದಂತ ಒಂದು ಗಾದೆ ಮಾತು. ಪಂದೆಯಂ ಪಾವಡರ್ದವೋಲ್ ಅಂದ್ರೆ ಭಯದಿಂದ ಭಯಚಕಿತರಾಗಿ ಅಂತ ಅರ್ಥ. ಜನರಿಗೆಲ್ಲ ಮೊದಲೇ ಹೇಳಿ ಆ ಮೊದಲೇ ಹೇಳಿ ಆಗಿರೋನ್ಗೆ ಹಾವು ಕಾಲ್ಗೆ ಹತ್ಕೊಂಡ್ಬಿಡ್ತು ಅಂದ್ರೆ ಅವನಿಗೆ ಎಷ್ಟು ತರಪರ ಕುಣಿಯಕ್ಕೆ ಶುರು ಮಾಡ್ತಾರೆ, ತಕತೈ ಅಂತ ಕುಣಿಯಕ್ಕೆ ಶುರು ಮಾಡ್ಬಿಡ್ತಾರೆ ಭಯ ಭಯದಿಂದ. ಹಾಗೆ ಇವರೆಲ್ಲಾನು ಕೂಡ ಇವರು ಬಿಟ್ಕೊಂಡು ಬಿಟ್ಟ ಹಾಗೆ ಬಿಟ್ ಬಾಯಿ ಬಿಟ್ಟ ಹಾಗೇನೆ ಕಣ್ರೆಪ್ಪೆ ಮಿಟ್ಕಿಸಿದಾಗೆ ಬಾಯಿ ಮುಚ್ಕೊಂಡಿರ್ಬೇಕು, ಉಸಿರೋದಿರೆ. ಯಾರು ಬಾಯಿ ತೆಗಿತಾ ಇಲ್ಲ, ಅವರು ನಾಲ್ಗೆ ತೆಗಿತಾ ಇಲ್ಲ. ಹಾಗಿದ್ದಾಗ ಕೃಷ್ಣ ಒಬ್ಬನೇ ಮಾತಾಡ್ತ, ನಾರಾಯಣಂ ಶಿಶುಪಾಲನ ನಿತ್ಯಲಿಂಗಂ. ಏನಂತ ಹೇಳಿ ಹಂದೆ, ಈಗ ಹಂದೆ ಅಂತಾರೆ ಅದ ಪಕಾರ ಹಕಾರ ಆಯ್ತು, ಪಾವು ಅನ್ನೋದು ಹಾವು ಅಂತಾಯ್ತು. ಹೇಡಿ ಮೈ ಮೇಲೆ ಹಾವು ಹತ್ತಾಗೆ ಅಂತ ಮೊದ್ಲೇ ಹೇಳಿ ಸಣ್ಣ ಪುಟ್ಟದಕ್ಕೆಲ್ಲ ಹೆದರ್ಕೊಂತಾನೆ ಅಂತ. ನಾನು ಅವನ್ ಮೈ ಮೇಲೆ ಹಾವು ಹತ್ ಬಿಡ್ತು ಅಂದ್ರೆ ಅವನಿನ್ನೇನಾಗ ಅವನ ಗತಿ ಏನಾಗ್ಬೋದು. ಹಾಗೆ ಅಷ್ಟು ಭಯಚಕಿತರಾಗಿ ಅಂತ ಅರ್ಥ. ಅಷ್ಟು ಭಯಭೀತರಾಗಿ ಜನ ಇದ್ದಾರೆ ಸಭಾಸದರೆಲ್ಲ. ಏನು ಮಾತಾಡಿದಾಗೆ ಸುಮ್ಮನೆ ಇದ್ಬಿಟ್ಟಿದ್ದಾರೆ, ಎಲ್ಲಿ ನಮ್ ಕಡೆ ತಿರ್ಕೊಂಡ್ಬಿಡ್ತಾನೋ, ಅವನ್ ಕಣ್ಣು ನಮ್ಮ ಮೇಲೆ ಎಲ್ಲಿ ಬಿದ್ದ್ಬಿಡುತ್ತೋ ಅಂತ ಹೆದರ್ಕೊಂಡು ತಲೆ ತಗ್ಸ್ಕೊಂಡು ಕೂತ್ಬಿಟ್ಟಿದ್ದಾರೆ ಎಲ್ಲರು. ಅವ್ನು ನೋಡದೆ ಉಸಿರದಿರೆ, ಉಸಿರು ಅಂದ್ರೆ ಉಸಿರು ಅಂದ್ರೆ ಹಳೆಗನ್ನಡದಲ್ಲಿ ಮಾತಾಡು ಅಂತ. ಒಂದು ನಾಮಪದ ಆದ್ರೆ ಉಸಿರು ಅಂದ್ರೆ ಉಸಿರು ನಮಗೆ ಗೊತ್ತಿದೆ, ಬ್ರೆತ್ ಬ್ರೆತ್ ಅಂತ ಉಸಿರು ಅಂದ್ರೆ. ಇನ್ನೊಂದು ಉಸಿರ್ ಅಂದ್ರೆ ಕ್ರಿಯಾಪದವಾದ್ರೆ ಹೇಳು ಅಂತ ಅರ್ಥ. ಉಸಿರ್ ಅಂದ್ರೆ ಹೇಳು, ಉಸಿರದಿರೆ ಅಂದ್ರೆ ಹೇಳದೇ ಇರಲು, ಮಾತಾಡದೇ ಇರಲು ಅಂತ ಅರ್ಥ. ಮಾತಾಡದೇ ಇದ್ದಾರೆ, ಯಾರು ಬಾಯಿ ಬಿಟ್ಟು ಮಾತಾಡ್ತಿಲ್ಲ ಅಂತ ಅರ್ಥ. ಹೇಡಿಗೆ ಹಾವು ಹತ್ತಿದ್ರೆ ಅವನು ಹೇಗೆ ಭಯದಿಂದ ಮಾತಾಡದೆ ಸುಮ್ಮನಿದ್ದು ಬಿಡ್ತಾನೆ ಆ ರೀತಿಯಲ್ಲಿ ಅಂತ. ನಾರಾಯಣಂ ಶಿಶು, ಹಾಗೆ ಸಭೆಯೆಲ್ಲ ಹಾಗೆ ಮೌನ ಆವರಿಸಿದೆ ಸಭೆಯನ್ನ. ಎಲ್ಲ ಮೌನ ಬಡ್ದಂಗೆ ಕೂತಿದ್ದಾರೆ, ಮೌನದ ಗ್ರಹ ಬಡ್ದಂಗೆ ಕೂತಿದ್ದಾರೆ. ಆಗ ನಾರಾಯಣಂ ಶಿಶುಪಾಲನೆ ನಿಂತೆಂದ, ಆಗ ಕೃಷ್ಣನೇ ಮಾತಾಡ್ತಾನೆ. ಬೇರೆ ಯಾರು ಮಾತಾಡಕ್ಕೆ ಹೆದರ್ಕೊಳ್ತಿದ್ದಾರೆ ಅವ್ರಿಗೆ, ಆಗಲ್ಲ ನಾನೇ ಮಾತಾಡ್ಬೇಕು, ನನ್ನನ್ನೇ ಉದ್ದೇಶ ಇಷ್ಟೆಲ್ಲ ಮಾತಾಡಿದ ಶಿಶುಪಾಲ ಅಂತ ತಿಳ್ಕೊಂಡು ಈಗ ನನ್ನ ಸರದಿ, ನಾನು ಮಾತಾಡಬೇಕು ಅಂತೇಳಿ ಅವನು ಮಾತಾಡ್ತಾನೆ. ನಿನ್ನಯ ತಾಯಿ ಸಾತ್ವತಿಯಂ ನಿನ್ನಂ ತಂದು, ಅವನು ಹಿಂದಿನ ಕತೆ ಹೇಳ್ತಾನ. ಅವನು ಅವನಿಗೆ ಗೊತ್ತಿಲ್ಲ, ಶಿಶುಪಾಲನಿಗೆ ಗೊತ್ತಿಲ್ಲ ಕೃಷ್ಣ ಯಾಕೆ ಸುಮ್ಮನಿದ್ದ ಇದುವರ್ತಂಗೆ ಮಾತಾಡಿದೆ ಅಂತ. ಅದಕ್ಕೊಂದು ಕಾರಣ ಇದೆ. ನಿನ್ನಯ ತಾಯಿ ಸಾತ್ವತಿಯಂ ನಿನ್ನಂ ತಂದೆನ್ನ ತೊಡೆಯ ಮೇಲಿಡಿಪುವುದು, ನಿನ್ನ ಲಲಾಟದ ಕಂಡದು ಮುನ್ನಮೆ ಕಿಡೆ, ನಿನ್ನ ಮೃತ್ಯು ಎನ್ನಯ ಕೈಯೋಳ್ ನೆರೆದು ನರಿದು. ಪಂಪ ಬಹಳ ಹಿತಮಿತ ಮೃದುವಚನ ಅಂದ್ರೆ ಕೆಲವು ಸಾರಿ ತುಂಬಾ ಸಂಕ್ಷಿಪ್ತ ಮಾಡ್ಬಿಡ್ತಾನೆ, ಹೇಳಬೇಕಾದ್ದನ್ನು ಕೆಲವು ಸಾರಿ ಹೇಳೋದಿಲ್ಲ. ಬರೀ ಒಂದು ಕಥೆನ ಒಂದು ಸಣ್ಣ ವೃತ್ತದಲ್ಲಿ, ನಾಲ್ಕು ಸಾಲಿನ ವೃತ್ತದಲ್ಲಿ ಹೇಳ್ಬಿಡ್ತಾನೆ. ನಿಮಗೆ ಗೊತ್ತಿದೆ, ಮೃಗಯ ವ್ಯಾಜಿನೇ ಶಂತನು ತೊಳಲು ತರ್ಪಂ ಪಳಂಚಲ್ಕೆ, ಅವಳು ಹೇಳ್ತಾಳೆ ಹೇಗೆ ಕೃಷ್ಣ ಶಂತನು ಬೇಟೆ ಬಂದದ್ದು, ನಾನು ನೋಡಿದ್ದು, ಕೈ ಹಿಡಿದದ್ದು, ಆಮೇಲೆ ಮದುವೆ ಆಗೋಣ ಬಾ ಅಂತ ಕರೆದದ್ದು ಎಲ್ಲಾನು ಕೂಡ ಒಂದು ಒಂದು ಸಣ್ಣ ಒಂದು ವೃತ್ತ, ನಾಲ್ಕು ಸಾಲಿನ ವೃತ್ತದಲ್ಲಿ ಹೇಳ್ಬಿಡ್ತಾನೆ. ಹಾಗೆ ಇಲ್ಲೂ ಅಷ್ಟೇನೆ. ಏನ್ ಹೇಳ್ತಾನೆ, ಈ ಕೃಷ್ಣನ ಶಿಶುಪಾಲನ ತಾಯಿ ಕೃಷ್ಣನಿಗೆ ಸೋದರತ್ತೆ ಆಗ್ಬೇಕು, ಅವಳು ಅವಳಿಗೇನೋ ಬಳಗ, ಅವನು ಆ ಮಗು ಹುಟ್ಟಿದೆ ಅಂಥೇಳಿ ಅವನಿಗೆ ಗೊತ್ತಾದಾಗ ಅವನು ಹೋಗ್ತಾನೆ ಅವ್ರ ಮನೆಗೆ. ಎಲ್ಲರೂ ಅವನು ಅವ್ರಿಗೇನು ಇದಾಗಿರುತ್ತೆ ಅಂದರೆ, ಈ ಮಗುಗೆ ಅದಕ್ಕೆ ಹೆಚ್ಚು ಏನು ಕಣ್ಣು ಮತ್ತು ಕೈಗಳು ಎಲ್ರಿಗೂ ಇರೋದಕ್ಕಿಂತ ಅಬ್ನಾರ್ಮಲ್ ಆಗಿರುತ್ತೆ. ಎಲ್ರಿಗೂ ಎರಡು ಕಣ್ಣಿದ್ರೆ ಅದಕ್ಕೆ ಇನ್ನೊಂದು ಎರಡು ಕಣ್ಣು ಜಾಸ್ತಿ ಇರುತ್ತೆ, ಕೈಯೂ ಜಾಸ್ತಿ ಇರುತ್ತೆ. ಇದೇನಪ್ಪ ಅವಲಕ್ಷಣದ ಮಗು ಹುಟ್ಟುಬಿಡ್ತಲ್ಲ ಅಂತ ಗಾಯಿ ಗಾಬರಿ ಆಗಿರ್ತಾಳೆ. ಕೊನೆಗೆ ಯಾರೋ ಹೇಳ್ತಾರೆ, ಇದು ಯಾರ ತೊಡೆ ಮೇಲೆ ನೀನು ಮಲಗಿಸ್ತೀಯ, ಆವಾಗ ಈ ಹೆಚ್ಚಿಗೆ ಇರೋ ಕಣ್ಣುಗಳು ಕಿವಿಗಳು ಹೋಗ್ಬಿಟ್ರೆ, ಅದು ಕೈಗಳು ಹೋಗ್ಬಿಟ್ರೆ ಅವನಿಂದ ಇವನಿಗೆ ಮೃತ್ಯು ಅಂತ ಹೇಳಿ ಹೇಳ್ಬಿಟ್ಟಿರ್ತಾರೆ ಅವನ ತಾಯಿಗೆ. ಅವಳಿಗೆ ಅದೇ ಕೆಲಸ, ಯಾರ ಮನೆಗೆ ಬರಲು ಅವ್ರ ತೊಡೆ ಮೇಲೆ ಈ ಮಗುನ ಹಾಕೋದು. ತೊಡೆ ಮೇಲೆ ಮಗುನ ಹಾಕಿರೆ, ಯಾರ ತೊಡೆ ಮೇಲೆ ಹಾಕಿದಾಗ ಹೆಚ್ಚಿಗೆ ಕಣ್ಣು ಮತ್ತೆ ಈ ತೋಳುಗಳು ಹೋಗ್ಬಿಡುತ್ತೋ ಆಗ ಅವನಿಂದ ಮೃತ್ಯು ಅಂತ. ಕೃಷ್ಣನು ಕೂಡ ಹೋಗ್ತಾನೆ, ಏನೋ ಹೊಸ ಮಗು ಹುಟ್ಟಿ ಅಂತ ನಮ್ಮ ಅತ್ತೆಗೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾನೆ. ಇವನ್ ತೊಡೆ ಮೇಲೂ ಕೂಡ ಅವಳು ತಂದು ಆ ಮಗುನ ಮಲಗಿಸ್ತಾಳೆ. ಅದನ್ನ ಹೇಳ್ತಾ ಇದ್ದಾನೆ ಕತೆ. ನಿನ್ನಯ ತಾಯಿ ಸಾತ್ವತಿ, ಸಾತ್ವತಿ ಅಂತ ಇವನ್ ತಾಯಿ ಹೆಸರು.
ನಿನ್ನಂ ತಂದು ಎಲ್ಲರ ತೊಡೆ ಮೇಲೂ ತಂದಿಡ್ತಿದ್ಲವಳು ಬಬ್ಬನ. ನಿನ್ನಂ ತಂದು ಎನ್ನ ತೊಡೆಯ ಮೇಲೆ ಇಡಿಬಹುದು. ನೀ ಮಗುವಾಗಿದ್ದಾಗ ನಿನ್ ತೊಗ ಮುಂದು ಮಗುವನ್ನ ನನ್ನ ತೊಡೆ ಮೇಲೆ ಇಟ್ಲು ಮಲಗಿಸುದು. ನಿನ್ನ ಲಾಟ ಲಾಟದ ಕಣ್ಣು ನಿನ್ನ ಹಣೆಗ ಹಣೆಯಲ್ಲಿ ಕಣ್ಣು ತೋಳಗಳು ಲೆಕ್ಕ ಅಲ್ಲ, ಹಣೆಯಲ್ಲಿ ಒಂದು ಕಣ್ಣು ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಅದು ಹಣೆಗಣ್ಣು. ಯಾರ ತೊಡೆಯ ಮೇಲೆ ಮಲಗಿಸಿದಾಗ ಈ ಹಣೆಗಣ್ಣು ಅದು ಇಲ್ದಂಗೆ ಆಗುತ್ತೆ, ಅವಾಗ ಅವನಿಂದ ಮೃತ್ಯು ಅಂತ ಅವಳಿಗೆ ಏನು ನಾರದರು ಅಥವಾ ಇನ್ಯಾವುದೋ ಒಂದು ಆಗಿ ನನಗೆ ಪುರಾಣ ಪ್ರಸಂಗದ ಜ್ಞಾಪಕ ಬರ್ತಾ ಇಲ್ಲ, ಅಥವಾ ಶ್ರೀರ್ವಾಣಿ ಆಗಿತ್ತು ಆ ಥರ ಪುರಾಣ ಇದೆ ಇದೆ. ಹಾಗೆ ನಲಾಟದ ಕಣ್ಣದು ಮುನ್ನಮೆ ಕಿಡೆ ನಿನ್ ಹಣೆಗಣ್ಣು ಹೋಗ್ಬಿಟ್ರೆ ಇಲ್ಲ ಇಲ್ಲವಾಗ್ಬಿಟ್ರೆ ಆಗ ಅವನಿಂದ ಮೃತ್ಯು ಅಂತ ಹೇಳಿರ್ತಾರೆ. ಹಾಗೆ ಇವನು ನಿನ್ನನ್ನು ಕರ್ಕೊಂಬಂದು ಶಿಶುವಾಗಿದ್ದ ನಿನ್ನನ್ನು ತಗೊಂಬಂದು ನನ್ನ ತೊಡೆ ಮೇಲಿಟ್ಟಾಗ ಇಳಿಪುವುದು ತೊಡೆಯ ಮೇಲಿಡಲು ನಿನ್ನ ಲಲಾಟದ ಕಣ್ಣು ಹಣೆಯ ಕಣ್ಣು ಲಲಾಟ ಹಣೆ ಹಣೆಯ ಕಣ್ಣು ಮುನ್ನಮೆ ಕಿಡೆ ಅವಳಿಂದ ಹಿಡ್ತಿದ್ದ ಹಾಗೇನೆ ಅದು ನಾಶ ಆಯ್ತು. ಕಿಡು ಅಂದ್ರೆ ನಾಶವಾಗುವಂತ ಅಂದ್ರೆ ಹಣೆ ಅದು ಕಾಣ್ದಂಗಾಯ್ತು, ಆ ಕಣ್ಣೇ ಇರ್ಲಿಲ್ಲ, ಅದೃಶ್ಯವಾಗೋಯ್ತು ಆ ಕಣ್ಣು ಇಲ್ದಂಗಾಯ್ತು. ಹಳೆಗನ್ನಡದಲ್ಲಿ ಕಿಡು ಅಂದ್ರೆ ನಾಶವಾಗು, ಕೆಳಕ್ ಬೀಳು, ಕೆಡು ಕಿಡು ಹೇಳಿ ಮುನ್ನಮೆ ಅಂದ್ರೆ ಮುನ್ನಮೆ ಮುನ್ನಮೆ ಅಂದ್ರೆ ಮುಂಚೆನೆ ಇಡ್ತಿದ್ದಾಗೇನೆ ಅಂತ ಅರ್ಥ. ನನ್ ನಿನ್ ತೊಡೆ ನನ್ ತೊಡೆ ಮೇಲೆ ನಿನ್ ತೋಮನ್ ಮಲಗಿಸ್ತಿದ್ದಾಗೆ ಇನ್ನು ಪೂರ್ತಿ ಮಲಗಸೇ ಇಲ್ಲ, ಪೂರ್ತಿ ಮಲಗಸಕ್ ಮುಂಚೆನೆ ಅನ್ನೋ ಅರ್ಥ. ಮುನ್ನಮೆ ಕಿಡೆ ಇವನ್ ತೊಡೆ ಸೋಗ್ತಿದ್ದಾಗೇನೆ ಹಾಗೆ ಅನ್ನೋ ಅರ್ಥ. ಮುನ್ನಮೆ ಕಿಡೆ ತೊಡೆ ಸೋಗ್ತಿದ್ದಾಗೇನೆ ಆ ಕಣ್ಣು ಪೂರ್ತಿ ಇಲ್ಲವಾಗಲು ಇಲ್ಲವಾಗಲು ನಿನ್ನ ಮೃತ್ಯುವೆನ್ನಯ್ಯ ಕೈಯೋಳು ನೆರೆದು ನರಿದು. ಆಗ ಅವಳಿಗೆ ಅರ್ಥವಾಯ್ತು ಈ ಮಗುವಿನ ಮೃತ್ಯು ಕೃಷ್ಣನ ಕೈನಲ್ಲಿ ನಿನ್ನಯ್ಯ. ಈ ಕೃಷ್ಣ ಶಿಶುಪಾಲನ್ ಹೇಳ್ತಾನೆ ಹಾಗೆ ನಿಮ್ ತಾಯಿ ತಂದು ನನ್ನ ತೊಡೆ ಮೇಲೆ ನಿನ್ನನ್ನು ಮಲಗಿಸಿದ ಕೂಡಲೇ ನಿನ್ನ ಹಣೆಗಣ್ಣು ಅದು ಇಲ್ಲವಾದಾಗ ನೋಡಿ ನಿನ್ನಯ್ಯ ಮೃತ್ಯು ಎನ್ನಯ್ಯ ಕೈಯೋಳು ನೆರೆದುದು. ನಿನ್ನ ಸಾವು ನನ್ನ ಕೈನಲ್ಲಿದೆ, ನೆರೆದು ಪ್ರಾಪ್ತವಾದುದು ಅಂತ ಅರ್ಥ. ನನ್ನ ಕೈನಲ್ಲಿ ಪ್ರಾಪ್ತವಾಗುತ್ತೆ ನಿನ್ನ ಮೃತ್ಯು ಅನ್ನೋದನ್ನ ಅರಿದು ತಿಳಿದು ಹಿರಿಯವನ್ ಅರಿಯದೆ ಕೆಡೆ ನುಡಿದನ್ ಅಪ್ಪಡಂ ನೂರು ವರಂ ನೆರೆ ಸಲಿಸುವುದೆಂದುದನ್ ಆ ಮರೆವೆನೆ. ಆಗ ಅವಳು ಒಂದು ಕೇಳ್ತಾಳು ನೋಡಪ್ಪ ಹೇಗೋ ನಿನ್ನ ನಿನ್ನ ಮೃತ್ಯು ಇವನಿಗೆ ಅಂತೇಳಿ ಇದೆ, ಯಾರು ತೊಡೆ ಮೇಲೆ ಮಲಗಿಸ್ದಾಗಿ ಎಕ್ಸ್ಟ್ರಾ ಹಣೆಗಣ್ಣು ಹೋಗ್ಬಿಡುತ್ತೋ ಅವನಿಂದ ಮೃತ್ಯು ಅಂತ. ಇವನು ಏನ್ ತಪ್ಪು ಮಾಡಿದ್ರು ಕೂಡ ಕೊನೆ ಪಕ್ಷ ನೂರು ತಪ್ಪು ನೂರು ತಪ್ಪಾಗೋರ್ಗೆ ಇವನ್ಗೇನು ಮಾಡಬೇಡ ಅಂತ ಕೃಷ್ಣನ್ ಕೇಳ್ಕೊಳ್ತಾಳ ಅವಳು. ನನ್ನ ಮಗು ಇದು, ನನ್ನ ಹೊಟ್ಟೆಲ್ ಹುಟ್ಟಿದ್ದು, ಅದಕ್ಕೋಸ್ಕರ ಈ ಮಗು ಬದುಕಬೇಕು ಅಂತ ನನ್ನ ಇಚ್ಛೆ. ಅದಕ್ಕೋಸ್ಕರ ಈ ಇವನ್ ಏನೇ ತಪ್ಪು ಮಾಡ್ಲಿ ನೂರು ತಪ್ಪಾಗೋ ಏನೇ ಹೇಳಿ ನೂರು ತಪ್ಪಾಗೋರು ಕ್ಷಮಿಸ್ಬೇಕು ಅಂತ. ನೆರೆದು ನರಿದು ನಿನ್ನಯ ಮೃತ್ಯುವೆನ್ನಯ ಕೈಯೋಳು ನೆರೆದು ನರಿದು ಈ ಕಿರಿಯವನ್ ಅರಿಯದೆ ಕೆಡೆ ನುಡಿದುದನ ಕೊಡಂ. ಈ ಕಿರಿಯವನು ನಿನಗಿಂತ ಚಿಕ್ಕವನಲ್ವೇ, ನೀನ್ ದೊಡ್ಡವನು, ಇವನ್ ಇನ್ನು ಮಗು ಈಗ. ಅದರಿಂದ ಇವನನ್ನ ಏನಾರೋ ನೀವ್ ಹೇಳೋದು, ನೀವ್ ಹೇಳ್ತಾ ಇರೋ ಪೋರ್ಷನ್ ಇದ್ರಲ್ಲಿ ಇಲ್ಲ. ಯಾವ್ದ್ರಲ್ಲಿ? ಅಲ್ಲ ಎಕ್ಸ್ಟ್ರಾ ಪದ್ಯ ಕಳ್ಸಿದ್ವಲ್ಲ ಅದ್ರಲ್ಲಿ ಇದೆ ನೋಡಿ, ಇರ್ಬೇಕಲ್ಲ. ಕಳ್ಸಿಲ್ಲ, 64 ಪದ್ಯ ಆದ್ಮೇಲೆ ಒಂದು ಸಣ್ಣ ಗದ್ಯದ ತುಂಡು ಅದು ಇದೆ 65 ಅಲ್ಲಿದೆ, 65ವರೆಗೂ ಕಳಿಸಿದ್ವಿ ನಾವು. ಕಳಿಸ್ದೆ ಹೋದ್ರೆ ಕಳಿಸ್ಬೇಕು ಇಲ್ವಾ ಸರ್? ಬುಕ್ಕಲ್ಲಿ ಇದೆ ಅದು ಸರ್, ಬುಕ್ಕಲ್ಲಿ ಇದೆ, ಬುಕ್ಕಲ್ಲಿ ಇದೆ, ಬುಕ್ಕಲ್ಲಿ ಇದೆ ಸರ್. ಹಾ ಬುಕ್ಕಲ್ಲಿ ಇದೆ, ಹಾ ಬುಕ್ಕಲ್ಲಿ ಇದೆ, ಕರೆಕ್ಟ್. ಬುಕ್ಕಲ್ಲಿ ಇದೆ ಸರ್. ಹಾ ನಾನು ನೋಡ್ಲೇ ಇಲ್ಲ, ಕರೆಕ್ಟ್. ಇಲ್ಲ ಇಲ್ಲ ಏನಾಗಿದೆ ಅಂದ್ರೆ ಕರೆಕ್ಟ್ ನಿಮ್ ಪುಸ್ತಕದಲ್ಲೇ ಇದೆ ಅದು 59 ನಿನ್ನೆ ನೋಡಿ ಇದೆ 59ವರೆಗೂ 59ರಿಂದ ನಿಮ್ ಪುಸ್ತಕದಲ್ಲೇ ಇದೆ. ಹೌದು ಹಾ ಹೌದು ಇದೆ ಇದೆ ಪುಸ್ತಕದಲ್ಲೇ ಇದೆ ಕರೆಕ್ಟ್. ಯಾಕೆ ಕಳಿಸ್ಲಿಲ್ಲ ಅಂದ್ರೆ ಅದೇ ಕಾರಣಕ್ಕೆ ಕಳಿಸ್ಲಿಲ್ಲ ಕರೆಕ್ಟ್. ಇಲ್ಲಿ ಇದೆ ನೋಡಿ 60 ಅಂದ್ರೆ ಸರ್ ಇದು ಒಂದು 64 ಆದ್ಮೇಲೆ ಒಂದು ಚೂರು ವಚನ ಇದೆಯಲ್ಲ, ವಚನ ಇದೆ ಹೌದು, ಅದು ನಿಂತ ಹೋಗಿದೆ. ಅದನ್ನ ನೀವು ಕಳಿಸಿ, ಅದನ್ನ ಕಳಿಸಿದೆ ನೋಡಿ, ನಿಮಗೆ ಕಳಿಸಿರ್ಬೇಕು. ಕಳಿಸಿದ್ರೆ ಅಷ್ಟು ಕಳಿಸಿದ್ದು ಅವಾಗ ಆ ವಚನದ ಭಾಗನ ಬರ್ಲಿ ಅನ್ನೋ ಕಾರಣಕ್ಕೆ ಆ ಉಳಿದ ಭಾಗನು ಕಳಿಸಿದೆ ಅಲ್ವಾ? ಕಳಿಸಿದೀರಾ? ಅದು ಮೂರನೇ ಪೇಜ್ ನಲ್ಲಿ ಅದಿದೆ, ಗದ್ಯ ಭಾಗ ಇದೆ. ನೋಡೇ ಇಲ್ಲ ನಾವು ಅದನ್ನ, ನೋಡಿಲ್ಲ. ಹಾ ಸರಿ ಸರಿ ಸರ್. ಈಗ ನಿನ್ನ ಮೃತ್ಯುವೆನ್ನಯ್ಯ ಕೈಯೋಳು ನೆರೆದುದನ್ನ ಅರಿದು ಈ ಕಿರಿಯವನ್ ಅರಿಯದೆ ಕೆಡೆ ನುಡಿದುದನ್ನ ಕೊಡಂ.
ಈ ಹುಡುಗ ಕಿರಿಯವನು ಈ ಹುಡುಗ ಈ ಹುಡುಗ ಅವನಿಗೆ ಗೊತ್ತಿಲ್ಲ ಅವನೇನಾದ್ರು ತಪ್ಪು ಮಾಡ್ದ ಅಂತಂದು ಕೆಡೆ ನುಡಿ ಅಂದ್ರೆ ಕೆಟ್ಟದ್ದು ನುಡಿ ತಪ್ಪು ಮಾಡೋದು ಅಂತ ಅರ್ಥ ಕೆಡೆ ನುಡಿ ಕೆಟ್ಟ ಮಾತುಗಳನ್ನು ಆಡಿದರೆ ಕೆಟ್ಟ ಮಾತು ಆಡಿದ್ದಾದರೂ ಸಹ ಅಪ್ಪಡಂ ಕೆಟ್ಟ ಮಾತನ್ನೇ ಆಡಿದರೂ ಸಹ ಅಂದ್ರೆ ನಿಂದಿಸುವ ಮಾತುಗಳನ್ನೇ ಆಡಿದರೂ ಸಹ ನೂರು ವರಂ ನೆರೆ ಸಲ್ಲಿಸುವುದು ನೂರು ತಪ್ಪುಗಳು ಮಾಡೋವರೆಗೂ ನೂರು ಬೈಗಳು ಆಡೋವರೆಗೂ ನೂರುವರೆಗೂ ಕೂಡ ನೆರೆ ನೆರೆ ಅಂದ್ರೆ ಕನ್ನಡದಲ್ಲಿ ಪೂರ್ತಿಯಾಗಿ ಅಂತ ಅರ್ಥ ಕೆಲವು ಸರಿ ನಮ್ಮ ಪದ್ಯ ಕವಿಗಳು ಈ ಫಿಲ್ಲರ್ಸ್ ಅಂತ ಹೇಳ್ತಾರೆ ಕಂದ ಪದ್ಯದಲ್ಲಿ 32 ಮಾತ್ರ ಬರಬೇಕು 12:20, 12:20 ಕೆಲವು ಸರಿ ಆ ಫಿಲ್ಲರ್ಸ್ ಬರೋದಕ್ಕೋಸ್ಕರ ಕೂಡ ಕೆಲವು ಸರಿ ಹಾಕ್ಬಿಡ್ತಾರೆ ಅದಕ್ಕೆ ವಿಶೇಷ ಅರ್ಥ ಇರಲ್ಲ ನೂರುವರೆಗೂ ಕೂಡ ಪೂರ್ತಿಯಾಗಿ ಸಲ್ಲಿಸುವುದು ನೆರೆ ಸಲ್ಲಿಸುವುದು ಸಂಪೂರ್ಣವಾಗಿ ಸಲ್ಲಿಸುವುದು ಅಂದ್ರೆ ಅವನ್ನ ನೀನು ಏನು ಮಾಡ್ದೇನೆ ಅದು ಸಹಿಸ್ಕೋಬೇಕು ಮತ್ತೆ ಅವನ ಮಾತುಗಳನ್ನ ಲೆಕ್ಕಕ್ಕೆ ತಗೋಬಾರದು ಅಂತ ಹೇಳ್ತಾಳ ಅವಳು ನೆಲೆ ಸಲ್ಲಿಸುವುದು ಎಂದು ನನ್ ಆ ಮರೆವೆನೆ ನಿಮ್ ತಾಯಿ ನನ್ ಕೇಳ್ಕೊಂಡಪ್ಪ ಈ ಹುಡುಗ ಅವನು ಇವನಿಂದ ನಿನ್ ಕೈಯಿಂದ ಇವನ ಮೃತ್ಯು ಅನ್ನೋದು ಇದೆ ಗ್ಯಾರಂಟಿ ಆದ್ರೆ ಈ ಹುಡುಗ ಏನೋ ಬಾಯಿಗೆ ಬಂದು ಮಾತಾಡ್ತಾನೆ ಅಂದ್ರೆ ನೀನ್ ನೂರುವರೆಗೂ ಅವನ್ ನೂರು ಬೈಗಳು ನೂರು ನಿಂದೆ ಏನೇ ಮಾಡಿದ್ರು ಸಹಿಸ್ಕೋಬೇಕು ಅಂತ ಹೇಳಿ ಹೇಳಿದ್ಮಲ್ಲ ನಾನು ಅದನ್ನ ಮರೆಯಕ್ ಸಾಧ್ಯವೆ ಬೈ ಬೈಯ ಸಲ್ಲಿಸುವೆ ನೂರುವರಂ ನೂರುವರೆಗೂ ನೀನು ಅದೆಷ್ಟು ಬೇಕಾದ್ರೂ ಬೈ ನಾನು ಅದನ್ನ ಸಲ್ಲಿಸ್ತೀನಿ ಹಾಗೆ ಮುನಿಯಲ್ಲಿ ಏನಾಗ ಗಾಂಗೆಯ ನಿರ್ಧಂ ಇರ್ದಂ ಘಟೋದ್ಭವಂ ನೆಗಳದ ಪೃಥಾತನಯರು ನಿರ್ಧರ್ ದುರ್ಯೋಧನ ನಿರ್ಧಂ ಕೇಳೆ ಪೇಳ್ವರ್ ಆ ಬಲ್ಲವರಂ ಬಲ್ಲವರು ಅಂದ್ರೆ ಈ ಘಟನೆ ನಡೆದಾಗ ಸಾತ್ವತಿ ಕೃಷ್ಣನ ತೊಡೆ ಮೇಲೆ ಶಿಶುಪಾಲ ಅನ್ನೋ ಮಗುವಂತಂದು ಮಲಗಿಸಿದಾಗ ಆಗ ನಿಮ್ಮ ಅಮ್ಮ ಮತ್ತು ನಾನು ಅಷ್ಟೇ ಅಲ್ಲ ಇದ್ದವರು ಅಲ್ಲಿ ಇವರೆಲ್ಲರೂ ಸಾಕ್ಷಿಯಾಗಿದ್ರು ಯಾರ್ಯಾರು ಅಂದ್ರೆ ಗಾಂಗೆಯ ಆಮೇಲೆ ಘಟೋದ್ಭವ ಅಂದ್ರೆ ದ್ರೋಣ ಕುಂಭ ಸಂಭವ ಘಟೋದ್ಭವ ಅಂದ್ರೆ ನೆಗಳದ ಪೃಥಾತನಯರು ಈ ಪಾಂಡವರು ಪೃಥೆ ಅಂದ್ರೆ ಕುಂತಿಗೆ ಇನ್ನೊಂದು ಹೆಸರು ಅದು ಪೃಥಾ ಅಂತ ಪೃಥಾತನಯರು ಅಂದ್ರೆ ಕುಂತಿ ಮಕ್ಕಳು ಪಾಂಡವರು ಮತ್ತೆ ದುರ್ಯೋಧನ ಕೂಡ ಇಲ್ಲ ಇದ್ದ ಅವತ್ತು ಇಲ್ಲೂ ಇದ್ದಾನೆ ದುರ್ಯೋಧನ ಅದರಿಂದ ಎಲ್ಲರಿಗೂ ಗೊತ್ತಿದೆ ಈ ವಿಷಯ ಏನು ಅದು ರಹಸ್ಯ ಅಲ್ಲ ಮುನಿಯಲ್ಲಿ ಏನಾಗ ನಾನು ಕೋಪ ಮಾಡಿಕೊಳ್ಳಲಾಗುವುದಿಲ್ಲ ಆಗ ಅಂದ್ರೆ ಅದು ನಿಷೇಧಾರ್ಥಕ ಆಗುವುದಿಲ್ಲ ಅಂತ ಮುನಿಯಲ್ಲಿ ಏನಾಗ ಆಗ ಕೋಪ ಮಾಡಿಕೊಳ್ಳಲು ನನಗೆ ಬರುವುದಿಲ್ಲ ಕೋಪ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಅರ್ಥ ಮುನಿಯಲ್ಲಿ ಏನಾಗ ಆಗ ಆಗ ಅಂದ್ರೆ ಆಗುವುದಿಲ್ಲ ಅಂತ ಅರ್ಥ ನಿಷೇಧಾರ್ಥಕ ಅದು ಆಗು ಅಂದ್ರೆ ಆಗುತ್ತದೆ ಅಂತ ಆಗು ಪ್ಲಸ್ ಆ ಅನ್ನೋದೊಂದು ನಿಷೇಧಾರ್ಥಕ ಹೋಗ ಅವನು ಹೋಗ ಅವನು ಹೋಗ ಅಂದ್ರೆ ಏನರ್ಥ ಅವನ ಅಲ್ಲಿಗೆ ಹೋಗ ಅಂದ್ರೇನು ಹೋಗು ಅಂದ್ರೆ ಹೋಗು ಆರ್ಡರ್ ಅದು ನೀನು ಅಲ್ಲಿಗೆ ಹೋಗು ಗೋ ದೇರ್ ಅಂತ ಹೇಳ್ತೀವಿ ಹೋಗು ಅಂತ ಅವನು ಅಲ್ಲಿಗೆ ಹೋಗ ಅಂದ್ರೆ ಹೋಗುವುದಿಲ್ಲ ಅಂತ ಅರ್ಥ ನಿಷೇಧ ಅನ್ನೋದು ನಿಷೇಧಾರ್ಥಕ ನಿಮಗೆ ಗೊತ್ತಿದೆ ಅದು ಕೇಳ ಕೇಳ ಕೇಳನ್ ಅನ್ನೋದು ಕೇಳ ಅಂತ ಆಗುತ್ತೆ ನೋಡ ಅವನು ನೋಡ ನೋಡನ ಅನ್ನೋದು ನೋಡ ಅಂತ ಆಗುತ್ತೆ ಸೊ ಆ ಅನ್ನೋದು ನಿಷೇಧಾರ್ಥಕ ಇಲ್ಲೂ ಹಾಗೆ ಮುನಿಯಲ್ಲಿ ಏನಾಗ ಏನೇಳಿ ನೆಗಳ್ದಿ ನೆಗಳಂದ್ರೆ ಮಾಡು ಅಂತ ಅರ್ಥ ಯಾವ್ದು ಹೇಳಿ ಹಾ ಮುನಿಯಲ್ಲಿ ಏನಾಗ ಎರಡರ್ಥ ಇದೆ ನೆಗಳಂತ ಕ್ರಿಯಾಪದ ಆದಾಗ ಮಾಡು ಅಂತ ಅರ್ಥ ಆಗುತ್ತೆ ನಾಮ ಪದ ಅಥವಾ ಗುಣವಾಚಕ ಆದಾಗ ಕೀರ್ತಿ ಅಂತ ಅರ್ಥ ಇದೆ ನೆಗಳಿಕೆ ನೆಗಳಿಕೆ ಅನ್ನೋ ಶಬ್ದ ಕೇಳಿದಿರಿ ನೀವು ನೆಗಳಿಕೆ ಅಂದ್ರೆ ಕೀರ್ತಿ ಅಂತ ಅರ್ಥ ನೆಗಳತೆ ನೆಗಳಿಕೆ ಇವೆಲ್ಲ ಕೀರ್ತಿ ಹಾಗೆ ನೆಗಳಂತಂದ್ರೆ ಕ್ರಿಯಾಪದ ಆದಾಗ ಮಾಡು ಅಂತ ಅರ್ಥ ಬರುತ್ತೆ ಇಲ್ಲಿ ನೆಗಳದ ಪ್ರಥಾತನೆಯರು ಅಂದ್ರೆ ಹೆಸರುವಾಸಿಯಾದ ಪ್ರಸಿದ್ಧರಾದ ಅನ್ನೋ ಅರ್ಥ ಮುನಿಯಲ್ಲಿ ಏನಾಗ ನನಗೆ ಕೋಪ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಕೋಪ ಮಾಡಿಕೊಳ್ಳಲಾರೆ ಗಾಂಗೆಯ ನಿರ್ಧಂ ನಾನು ಇವಾಗಲೇ ಸಿಟ್ಕೊಳಕ್ ಆಗಲ್ಲ ಯಾಕೆ ಇನ್ನೂ ಮೂರ್ ಆಗಿಲ್ಲ ನಿಂದು ಅಕೌಂಟ್ ಪೂರ್ತಿ ಆಗಿಲ್ಲ ಅಕೌಂಟ್ ಕ್ಲೋಸ್ ಆಗಿಲ್ಲ ನಿಂದೇನು ಹಾಗೆ ಗಾಂಗೆಯ ನಿರ್ಧನ್ ಅವತ್ ಭೀಷ್ಮ ಇದ್ದ ಇರ್ಧಂ ಘಟೋದ್ಭವಂ ದ್ರೋಣ ಇದ್ದ ಘಟೋದ್ಭವ ಅಂದ್ರೆ ದ್ರೋಣ ಅವನು ಕುಂಭ ಸಂಭವ ಅಂತ ಕುಂಭದಲ್ಲಿ ಹುಟ್ಟಿದವನು ಅಂತ ನೆಗಳದ ಪೃಥಾತನಯರು ಇರ್ತಾರೆ ಹೆಸರುವಾಸಿಯಾದ ಪ್ರಸಿದ್ಧರಾದಂತಹ ಕುಂತಿ ಮಕ್ಕಳು ಪೃಥಾತನಯರು ಕುಂತಿ ಸುತರು ಅವರು ಇದ್ರು ಮತ್ತಷ್ಟೇ ಅಲ್ಲ ದುರ್ಯೋಧನು ನಿರ್ಧಂ ಈ ದುರ್ಯೋಧನ ಇಲ್ಲಿ ಕೂತಿಯಾನಲ್ಲ ಅವನು ಇದ್ದ ಕೇಳೆ ಪೇಳ್ವರ್ ಆ ಬಲ್ಲವರು ನೀನ್ ಕೇಳಿದ್ರೆ ಎಲ್ಲ ಹೇಳ್ತಾರೆ ಆ ಬಲ್ಲವರು ಗೊತ್ತಿರೋರ್ಗೆಲ್ಲ ಎಲ್ರು ಕೇಳಿದಾರಲ್ಲ ಗೊತ್ತಿದೆ ಅದು ನೋಡಿದಾರೆಲ್ಲಾನು ನಿನ್ನ ಮೃತ್ಯು ನನ್ನ ಕೈನಲ್ಲಿ ಅಂತ ನಿಮ್ ತಾಯಿ ಹೇಳಿದ್ದಕ್ಕೋಸ್ಕರ ನಾನು ಇನ್ನು ನೂರು ತಪ್ಪಾಗೋರು ಸಹಿಸ್ಕೊಂಡು ಕೂತಿದ್ದೀನಿ ನಾನು
ಅಲ್ಲಿವರೆಗೂ ಸಲ್ಸ್ತೀನಿ. ಏನೇ ಏನೇ ಹಾಗಂತ ಕೃಷ್ಣ ಹೇಳುತ್ತಾ ಇರಲು ಬಾಯಿಗೆ ಬಂದ ಅನಿತುಮನ್ ಅಮರಾರಿ ಬಯ್ಯೆ ಸೈರಿಸಿ ನೂರೆಂಬ ಅನಿತುವರ ಮನ್ನಿಸಿ ನಸು ಕಿನಿಸದೆ ಮಿಗೆ ಕಿನಿಸಿ ದಿತಿಜ ಕುಳ ದವ ದಹನಂ ಮುಳಿದು ತನಗರ್ಘ್ಯಮೆತ್ತಿದ ತಳಿಗೆಯುಳ್ಳಿಡೆ ತಿರಿದ ತೆರದೆ ತಲೆ ಪರೆದು ಆಗಳ್ ಕಳಕಳಿಸಿ ನಗು ತುಮಿರ್ದುದು ತಳಿಗೆಯ ಮೇಲ್ ಅಸುರನ ಅದಟು ಇದೇನಚ್ಚರಿಯೋ. ಏನೇ ಏನೇ ಹಾಗಂತ ಕೃಷ್ಣ ಹೇಳುತ್ತಾ ಇರಲು ಏನೇ ಏನೇ ಅದಲ್ಲಿ ದ್ವಿರಕ್ತಿ ಇದೆ. ದ್ವಿರಕ್ತಿ ಎರಡು ಸಲ ಹೇಳ್ತಾರೆ. ಏನೇ ಏನೇ ಇವನು ಹೇಳ್ತಾನೆ ಇರ್ತಾನೆ, ಹೇಳ್ತಾನೆ ಇದೆ ಕೃಷ್ಣ ಇದನ್ನೆಲ್ಲಾನು. ಹಾಗೆ ಹೇಳ್ತಾ ಇದ್ರೆ ಶಿಶುಪಾಲ ಏನು ನಿಲ್ಲಿಸ್ಲೇ ಇಲ್ಲ, ಅವನು ಬಾಯಿಗೆ ಬಂದದ್ದನ್ನೆಲ್ಲ ಅವನು ಹೇಳ್ತಾನೆ ಇದ್ದಾನೆ. ಏನೇನು ಬೈಬೇಕು ಎಲ್ಲ ಬೈಗಳು ಬೈತಾನೆ ಇದ್ದಾನೆ. ಬಾಯಿಗೆ ಬಂದ ಅನಿತುಮನ್ ಅವನ ಬಾಯಿಗೆ ಏನೇನು ಬರುತ್ತೋ ಎಲ್ಲ ಹೇಳ್ದ, ಎಲ್ಲ ನಿಂದಿಸ್ದ, ಎಲ್ಲ ಬೈಗಳು ಮುಗಿಸ್ದ. ಅದನ್ನೆಲ್ಲ ಅಮರಾರಿ ಬೈ, ಅಮರಾರಿ ಬೈ, ಅಮರಾರಿ ಶಿಶುಪಾಲ ಅವನು ದೇವತೆಗಳ ಶತ್ರು ಅಂತ ಅರ್ಥ. ಶಿಶುಪಾಲ ಅವನು ಬೈಯೆ ಬಾಯಿಗೆ ಬಂದ ಅನಿತುಮನ್ ಅಮರಾರಿ ಬೈಯೆ ಬಾಯಿಗೆ ಬಂದದ್ದೆಲ್ಲಾನು ಅವನು ಬೈದಾಗ ಸೈರಿಸಿ ಅವನ ಬೈಗಳನ್ನೆಲ್ಲ ಸಹಿಸ್ಕೊಂಡ. ಎಲ್ಲಿವರೆಗೆ? ನೂರೆಂಬುವನೆ ಅನಿತುವರಂ, ನೂರಾಗೋವರೆಗೆ, ಅಲ್ಲಿವರೆಗೂ ಸಹಿಸ್ಕೊಂಡು ಮನ್ನಿಸಿ ಅವನಿಗೆ ಕ್ಷಮೆ ತೋರಿ ಏನ್ ಬೈರು ಏನ್ ಬೈಕೋ ಹಾಗೆ ಅಂತ ವೈಡ್ ಮಾರ್ಜಿನ್ ಕೊಟ್ಟು ಅವನಿಗೆ. ನಸು ಕಿನಿಸದೆ, ನಸು ಕಿನಿಸದೆ ಸ್ವಲ್ಪವೂ ಕೋಪಗೊಳ್ಳದೆ, ಮಿಗೆ ಕಿನಿಸಿ, ಮಿಗೆ ಅಂದ್ರೆ ನೂರಕ್ಕೆ ಹೆಚ್ಚಾದಾಗ, ನೂರು ಬೈಗಳಿಗಿಂತ ಹೆಚ್ಚಾದಾಗ, ಮಿಗೆ ಅಂದ್ರೆ ಮೀರಿ, ನೂರನ್ನ ಮೀರಿ ಹೋದಾಗ ಕಿನಿಸಿ, ಕಿನಿಸಿ ಅಂದ್ರೆ ಕೋಪಗೊಂಡು, ದಿತಿಜ ಕುಳ ದವ ದಹನ, ದಿತಿಜ ಕುಳ ದವ ದಹನ ಅಂದ್ರೆ ಕೃಷ್ಣ ಅಂತ ಅರ್ಥ. ದಿತಿಜ ಅಂದ್ರೆ ರಾಕ್ಷಸರು ಅಂತ, ದಿತಿ ಮಕ್ಕಳು, ಅದಿತೀಯ ಮಕ್ಕಳು ಆದಿತ್ಯರು, ದ್ವಿತೀಯ ಮಕ್ಕಳು ದೈತ್ಯರು. ಹಾಗೆ ದಿತಿಜ ಕುಲ, ಕುಲ ಅನ್ನೋದು ಕುಲ, ಅದೇ ಲಕಾರಕ್ಕೆ ಬದಲಾಗ ಲಕಾರ ಬನಿ, ಅದೇ ಕ್ಷಳ ಅಂತ ಹೇಳ್ತಾರೆ ಸಂಸ್ಕೃತ. ಲಕಾರಕ್ಕೆ ಬದಲಾಗ ಬರೋದಕ್ಕೆ ಲಕಾರ, ಅದು ಕ್ಷಳ ಅಂತ ಹೇಳ. ದಿತಿಜ ಕುಲ ರಾಕ್ಷಸ ಕುಲ, ಅದಕ್ಕೆ ದವದಹನ, ದವದಹನ ದಾವಾನಲ, ದಹನ ಅಗ್ನಿ ಅಂತ ಅರ್ಥ. ದವದಹನ ಅಂದ್ರೆ ಕಾಡುಕಿಚ್ಚು ಅಂತ ಅರ್ಥ. ಅಂದ್ರೆ ರಾಕ್ಷಸರ ಕುಲಕ್ಕೆ ಕಾಡು ಕಿಚ್ಚಿನ ಆಗಿರ್ತಕ್ಕಂಥವನು ಕೃಷ್ಣ ಅಂತ ಹೇಳ್ಬೇಕು. ಸೊ ಅದಷ್ಟು ಶಬ್ದದ ಅರ್ಥ ದಿತಿಜ ಕುಲ ದವದಹನಂ ಅಂತಂದ್ರೆ ಈಕ್ವಲ್ಸ್ ಕೃಷ್ಣ ಅಂತ ಅರ್ಥ. ಹೇಗೆ ಅಂದ್ರೆ ದಿತಿಜರು ಕುಲ, ರಾಕ್ಷಸರ ಕುಲ ಅನ್ನುವ ಕಾಡು ಕಿಚ್ಚು, ಅದನ್ನ ಕಾಡನ್ನ ಕಾಡಿಗೆ ಕಿಚ್ಚಿನ ಆಗಿರ್ತಕ್ಕಂಥದ್ದು. ದಿತಿಜ ಕುಲಕ್ಕೆ ಕಾಡು ದಿಚಿದ, ದಿಚಿದ ಕುಲ ಅನ್ನತಕ್ಕಂಥ ಕಾಡಿಗೆ ಇವನು ಕಿಚ್ಚು. ಹಾಗೆ ದಿತಿಜ ಕುಲ ಅದಕ್ಕೆ ದಹನ, ದವದಹನ ಯಾರು? ಕೃಷ್ಣ ಅಂತ. ದೈತ್ಯರ ಕುಲ ಸಂಹಾರ, ದೈತ್ಯರ ಕುಲವನ್ನ ಸಂಹಾರ ಮಾಡ್ತಕ್ಕಂಥ ಕಾಡು ಕಿಚ್ಚಿನವನು ಕೃಷ್ಣ. ಕಿಚ್ಚಿನಂತವನು ಅವನು ಮಿಗೆ ಕಿರಿಸಿ ಬಹಳವಾಗಿ ಕೋಪಗೊಂಡು ಮುಳಿದು ತನಗ ಅರ್ಘ್ಯಮೆತ್ತಿದ ತಳಿಗೆಯೊಳ್ಳಿಡೆ. ಕೃಷ್ಣ ಅದವರ್ತಂಗೆ ಸಿಟ್ಕೊಂಡಿರಲ್ಲ, ಈಗ ಸಿಟ್ಟು ಬಂತವನಿಗೆ. ಮುಳಿದು ಕೋಪಗೊಂಡು ತನ್ನ ತನಗೆ ಅರ್ಘ್ಯಮೆತ್ತಿದ, ತನಗೆ ಅಗ್ರಪೂಜೆಯನ್ನು ಕೊಡೋದಕ್ಕೆ ಮೊದಲಿಗೆ ಅರ್ಘ್ಯ ಕೊಡಬೇಕು, ಅರ್ಘ್ಯಪಾದ್ಯ. ಆ ಅರ್ಘ್ಯ ಕೊಡೋದಕ್ಕೆ ಎತ್ತಿದಂತಹ ತಟ್ಟೆ, ತಳಿಗೆ ಅಂದ್ರೆ ತಟ್ಟೆ, ತಟ್ಟೆಲಿ ಇಟ್ಕೊಂಬಂದ್ಯಾನೆ ಕಲಶ ಮತ್ತೊಂದೆಲ್ಲ ನೀರು ಎಲ್ಲ ಇಟ್ಕೊಂಡಿದ್ದ ನಾವು. ಅದ ಆ ತಟ್ಟೆನೆ ತಗೊಂಡೇನ್ ಮಾಡ್ದ, ಚಕ್ರದ ಹಾಗೆ ಪ್ರಯೋಗ ಮಾಡ್ಬಿಟ್ಟ ಅವನ ಮೇಲೆ. ತಳಿಗೆಯೊಳ್ಳಿಡೆ, ಆ ತಟ್ಟೆ ತಳಿಗೆಯಲ್ಲೇ ಇಡೆ ಅಂದ್ರೆ ಹೊಡೆಯಲು ಅಂತ ಅರ್ಥ. ಹಳೆಗನ್ನಡದಲ್ಲಿ ಇಡು ಅಂದ್ರೆ ಹೊಡೆ ಅಂತ ಅರ್ಥ. ತಳಿಗೆಯೊಳ್ಳಿಡೆ, ಆ ತಟ್ಟೆಯಿಂದ ಶಿಶುಪಾಲನ ಮೇಲೆ, ಶಿಶುಪಾಲನ ಹೊಡೆಯಲು ಅಂತ. ಅಂದ್ರೆ ಶಿಶುಪಾಲ ದೂರ ಇದ್ದಾನೆ, ಅವನಿಗೆ ಅದನ್ನ ಚಕ್ರ ಪ್ರಯೋಗ ಮಾಡ್ದಂಗೆ ಮಾಡಿ ಅವನು ಬಿಡ್ತಾನ. ಇಡೆ ತಿರಿದ ತೆರದೆ ತಲೆ ಬರಿದಾಗಳು, ತಿರಿದ ತೆರ ಚೆನ್ನಾಗಿ ಸುತ್ತಕೊಂಡು ರೌಂಡ್ ಹೊಡ್ಕೊಂಡು ಎಲ್ಲ ಕಡೆ ಸುತ್ತ ಹೊಡ್ಕೊಂಡು ತಲೆ ಪರೆದಾಗಳು, ತಲೆ ಅವನ ಶರೀರದಿಂದ ಬೇರ್ಪಟ್ಟು ಕಳಕಳಿಸಿ ನಗು ತುಂಬಿರ್ದುದು ತಳಿಗೆಯ ಮೇಲೆ. ಇದು ಹೋಗಿ ಅವನ ತಲೆ, ಶಿಶುಪಾಲನ ತಲೆ ಆ ಕುತ್ತಿಗೆ ಹೋಗಿ ತಳಿಗೆ ತಟ್ಟೆ ಅದು ವಿಷ್ಣು ಚಕ್ರದ ಹಾಗೆ ಅದು ಕೆಲಸ ಮಾಡಿ ಅದು ಅವನ ತಲೆ ಆ ಒಂದು ತಟ್ಟೆ ಮೇಲೆ ಕೂತ್ಬಿಡ್ತು. ತಳಿಗೆಯೊಳಗಿಡೆ ತಿರಿದ ತೆರದೆ ಅದು ಸುತ್ತೋಡ್ಕೊಂಡು ಹೋಗಿ ತಲೆ ಪರಿದು, ತಲೆ ಕತ್ತರಿಸಿ ಹರಿದು ಹೋಗಿ, ಪರಿದು ಅಂದ್ರೆ ಹರಿದು ಹೋಗಿ ಅಂತ ಅರ್ಥ. ಹರಿದು ಹೋಗಿ ಆಗ ಕಳಕಳಿಸಿ ನಗು ತುಂಬಿರ್ತದು ಅದು ಕಳಕಳ ಅಂತ ನಗುತ್ತಾ ತಳಿಗೆಯ ಮೇಲೆ ಆ ತಟ್ಟೆಯ ಮೇಲೆ ಅಸುರನ ತಲೆ ಅಲ್ಲಿತ್ತು. ಆ ಅಸುರನ ಅದಟು ಇದೇನಚ್ಚರಿಯೋ, ಆ ರಾಕ್ಷಸನ ಪರಾಕ್ರಮ
ಸಾಯ್ತಾ ಇದ್ರು ಕೂಡ ಆ ಕೊನೆ ಗಳಿಗೆಲ್ಲೂ ಕೂಡ ನಗುತ್ತಾ ಇದ್ದಾನಂತೆ ಅವನು. ನೋಡಿ ಹೇಗೆ ಸಾವಿನ ಕೊನೆಯ ಗಳಿಗೆಯಲ್ಲಿ ನಗುತ್ತಾ ಇದ್ದಾನ ಅವನು, ನಗುತ್ತು ಮಿರ್ದುದು ಅಂತ ಹೇಳ್ತಾನಲ್ಲ ಅದೇ ಆಶ್ಚರ್ಯ ಅಂತ. ಆಶ್ಚರ್ಯ ಅಂತ ಸಾಯುವಾಗ ನಗೋದು ಯಾರು ಇಲ್ಲ, ಅದು ಇವನು ಕುತ್ತಿಗೆ ಕತ್ತರಿಸಿದಾನೆ ಕೃಷ್ಣ ಸುದರ್ಶನ ಚಕ್ರದಾಗಿ ಆ ತಟ್ಟೆಯನ್ನು ಬಳಸಿ, ಅಂತಹ ಸುದರ್ಶನ ಚಕ್ರದ ಚಕ್ರದಾಗಿ ತಟ್ಟೆಯನ್ನು ಬಳಸಿ ಕತ್ತರಿಸಿದಾಗಲೂ ಕೂಡ ಆ ತಟ್ಟೆ ಮೇಲೆ ಈ ಒಂದು ಒಳ್ಳೆ ತೆಂಗಿನಕಾಯಿ ಬುರುಡೆ ಇದ್ದ ಹಾಗೆ ಕೂತ್ಕೊಂಡ್ಬಿಟ್ಟಿದೆ ಶಿರಸ್ಸು ಯಾರದು, ಶಿಶುಪಾಲನ ಶಿರಸ್ಸು. ಅದಕ್ಕೆ ಅವನ ಅಸುರನ